ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಪುರಂದರದಾಸರ ಕೀರ್ತನೆಯಾದಂಥ ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು ಎನ್ನುವಂತಹ ಕೀರ್ತನೆಯ ಮೊದಲ ಭಾಗವನ್ನು ಈಗಾಗಲೇ ಕೇಳಿಸ್ಕೊಂಡಿದ್ದೀರಾ. ಇದು ಎರಡನೆಯ ಭಾಗ, ಅಂದರೆ ಮುಂದುವರೆದಂಥ ಭಾಗ. ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು ಎನ್ನುವಂತಹ ಕೀರ್ತನೆಯ ಎರಡನೆಯ ಭಾಗ, ಅಂದರೆ ಮುಂದುವರೆದ ಭಾಗ. ಮೊದಲನೇ ಭಾಗದಲ್ಲಿ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ, ಅಂದರೆ ಅಹಂಕಾರ ಆಗಿರ್ಬೋದು ಅಥವಾ ಹಣ ಆಗಿರ್ಬೋದು ಅಥವಾ ಅಧಿಕಾರ ಆಗಿರ್ಬೋದು, ಇವ್ಯಾವುದು ಸಹಿತ ಶಾಶ್ವತ ಅಲ್ಲ ಎನ್ನುವುದನ್ನು ಮೊದಲ ಭಾಗದಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಪುರಂದರದಾಸರು. ಅದಕ್ಕೆ ಅವರು ಹೇಳ್ತಾರೆ, ರಾಜನನ್ನು ನಂಬಿಕೊಂಡು ಅಹಂಕಾರದಿಂದ ನಡೆಯಬೇಡ ಅಂತ ಹೇಳಿದ್ದಾರೆ ಹಿಂದಿನ ಪದ್ಯದಲ್ಲಿ. ಅಧಿಕಾರ ಎನ್ನುವುದು ಯಾವ ರೀತಿ ಇರುತ್ತೆ ಅಂತಂದರೆ, ಕುರುಡನೊಬ್ಬ ಅಥವಾ ಕಣ್ಣು ಕಾಣಿಸಿದಂತಹವನ್ನೊಬ್ಬ ಮಡಕೆಯನ್ನು ಒತ್ತುನಕೊಂಡು ನಡೆದಂತೆ ಆಗುತ್ತದೆ ಅಂತ ಹೇಳ್ತಾರೆ. ಅದು ಶಾಶ್ವತ ಅಲ್ಲ, ಅವನು ಯಾವಾಗ ಬೇಕಾದ್ರೂ ಸಹಿತ ಎಡಬೋದು, ಬೀಳ್ಬೋದು. ಹಾಗೆ ತಾನೇ ಬುದ್ಧಿವಂತ ಅಂತಂದ್ಬಿಟ್ಟು ಬೇರೆಯವರನ್ನು ಹೀಯಾಳಿಸುವುದು ಅಥವಾ ಅತ್ಯಂತ ತಿರಸ್ಕಾರದಿಂದ ನೋಡುವಂಥದ್ದು, ಕಡೆಗಣಿಸುವುದು ತಪ್ಪು ಅಂತಂದ್ಬಿಟ್ಟು ಹಿಂದಿನ ಪದ್ಯದಲ್ಲಿ ಹೇಳಿದ್ದಾರೆ. ಹಾಗೆ ಬಡಬಗ್ಗರ ಬಾಯಿಯನ್ನು ಹೊಡೆದು ಅವರಿಗೆ ಸೇರಬೇಕಾದದ್ದನ್ನು ಇನ್ನೊಬ್ಬನು ಕಿತ್ತುಕೊಂಡು ತಿನ್ನುವಂಥದ್ದು ಸಹಿತ ಒಳ್ಳೆಯದಲ್ಲ ಎನ್ನುವುದನ್ನು ಹೇಳ್ತಾರೆ. ಅದು ಪಾಪದ ಹೆಜ್ಜೆ ಇಡಬೇಡ ಅಂತಂದ್ಬಿಟ್ಟು ಹಿಂದಿನ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಅದರ ಮುಂದಿನ ಭಾಗವನ್ನು ನಾವು ನೋಡೋಣ. ನಾನು ಪದ್ಯವನ್ನು ಮೊದಲನೇದಾಗಿ ಓದ್ತೀನಿ, ಆನಂತರ ವಿವರಣೆಯನ್ನು ಕೊಡ್ತೀನಿ. ದೊರೆಯನ್ನ ಬಲವು ಸುಸ್ಥಿರವೆಂದು ಎಲ್ಲರ ಹಗೆ ತರವಲ್ಲ ಎಚ್ಚರಿಕೆ. ಉರಗನ ಮುತ್ತಿ ಕಟ್ಟಿರುವೆಯು ಕೊರೆವಂತ ತೆರನಪ್ಪದ ಎಚ್ಚರಿಕೆ. ಕರವ ಮುಗಿದು ಸಜ್ಜನರಿಗೆ ಶಿರಬಾಗಿ ಚರಿಸಿರೆಚ್ಚರಿಕೆ. ಸಿರಿಯಂಬ ಸೊಡರಿಗೆ ಮಾನ್ಯರ ಅವಮಾನ ಬಿರುಗಾಳಿ ಎಚ್ಚರಿಕೆ ಅಂತ ಹೇಳ್ತಾರೆ ಈ ಪದ್ಯದಲ್ಲಿ. ದೊರೆಯನ್ನ ಬಲವು ಸುಸ್ಥಿರವೆಂದು ಎಲ್ಲರ ಹಾಗೆ ತರವಲ್ಲ ಎಚ್ಚರಿಕೆ. ಹಿಂದಿನ ಪದ್ಯದಲ್ಲಿ ಏನು ಹೇಳ್ತಾರೆ, ಪೊಡವಿಪ ನೊಲುಮೆಯ ಕಡು ನೆಚ್ಚಿ ಗರ್ವದಿ ನಡೆಯದಿರ ಎಚ್ಚರಿಕೆ ಅಂತ ಹೇಳ್ತಾರೆ. ಪೊಡವಿಪ ನೊಲುಮೆಯ, ಪೊಡವಿಪ ಅಂತಂದ್ರಲ್ಲಿ ರಾಜನ ಉಲುಮೆಯನ್ನು ನಂಬಿಕೊಂಡು ಗರ್ವದ ಅಹಂಕಾರದಿಂದ ನಡೆಯಬೇಡ ಅಂತ ಹಿಂದಿನ ಪದ್ಯದಲ್ಲಿ ಹೇಳ್ತಾರೆ. ಈ ಪದ್ಯದಲ್ಲಿ ಹೇಳ್ತಾರೆ, ಮತ್ತೆ ರಿಪೀಟ್ ಮಾಡ್ತಾರೆ ಅದನ್ನು. ಯಾಕೆ ಅಂತಂತಂದರೆ, ಅವತ್ತಿನ ಕಾಲದಲ್ಲಿ ರಾಜತ್ವ ಇದ್ದಂಥ ಕಾಲದಲ್ಲಿ ಯಾವುದು ಸಹಿತ ರಾಜತ್ವ ಎನ್ನುವುದು ಸಹಿತ ಶಾಶ್ವತ ಅಲ್ಲ ಅಂದಾಗ ಅವನನ್ನು ನಂಬಿಕೊಂಡು ನೀವ್ಯಾಕೆ ದಾರಿ ತಪ್ಪುತ್ತೀರಾ ಅಂತನ್ನೋದನ್ನು ಮತ್ತೆ ಹೇಳ್ತಾರೆ ಅವರು. ದೊರೆಯನ್ನ ಬಲವು ಸುಸ್ಥಿರವೆಂದು ಎಲ್ಲರ ಹಾಗೆ ತರವಲ್ಲ ಎಚ್ಚರಿಕೆ. ಹಾಗೆ ಅಂತಂದರೆ ಏನು, ಶತ್ರುತ್ವ ಅಥವಾ ದ್ವೇಷ. ಇತರರನ್ನು ದ್ವೇಷ ಮಾಡಬೇಡಿ, ಯಾಕೆಂದರೆ ರಾಜ ನಿಮಗೆ ನಿಮ್ಮ ಹಿನ್ನೆಲೆಯಲ್ಲಿದ್ದಾನೆ, ನಿಮಗೆ ಬೆಂಬಲವನ್ನು ಕೊಡ್ತಾನೆ, ನಿಮಗೆ ಸಪೋರ್ಟ್ ಮಾಡ್ತಾನೆ ಅಂತಂದ್ಬಿಟ್ಟು. ಶಾಶ್ವತ ರಾಜ ಶಾಶ್ವತವಾಗಿರ್ತಾನೆ, ಅವನ ಬಲ ಶಾಶ್ವತವಾಗಿರುತ್ತೆ ಅಂತಂದ್ಬಿಟ್ಟು ನಂಬಿಕೊಂಡು ಬೇರೆ ಜನಸಾಮಾನ್ಯರ ಜೊತೆಯಲ್ಲಿ ಹಗೆಯನ್ನು ಸಾಧಿಸಬೇಡಿ ಅಂತಂದ್ಬಿಟ್ಟು ಅವತ್ತೇ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ರಾಜ ಇಲ್ಲ, ಆದರೆ ಅದೇ ರೀತಿ ಅಧಿಕಾರ ಹೊಂದಿರುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಇತರೆ ವ್ಯಕ್ತಿಗಳಿದ್ದಾರೆ, ಅವರೆಲ್ಲರೂ ಸಹಿತ ನಮಗೆ ಎಲ್ಲ ಕಾಲಕ್ಕೂ ಸಹಿತ ಬೆಂಬಲವಾಗಿ ಇರ್ತಾರೆ ಅಂತಂದ್ಬಿಟ್ಟು ಸಿಕ್ಕ ಸಿಕ್ಕವರ ಜೊತೆಯಲ್ಲಿ ಶತ್ರುತ್ವವನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ, ಅದು ಒಳ್ಳೆಯದಲ್ಲ. ಯಾಕೆಂದರೆ ಅದ್ಯಾವುದು ಸಹಿತ ಶಾಶ್ವತ. ಮನುಷ್ಯನ ಸಂಬಂಧ ಅನ್ನೋದು ಯಾವ ರೀತಿ ಇರುತ್ತೆ ಅಂತಂದರೆ, ಇವತ್ತಿರುತ್ತೆ, ನಾಳೆ ಅದು ಹಳಸಿ ಹೋಗ್ಬಿಡುತ್ತೆ. ಅದಕ್ಕೇ ಎಚ್ಚರಿಕೆಯನ್ನು ಕೊಡ್ತಾರವರು. ಅಧಿಕಾರವನ್ನು ನಂಬಿಕೊಂಡು, ಅಧಿಕಾರಸ್ಥರನ್ನು ನಂಬಿಕೊಂಡು ಸಿಕ್ಕವರ ಜೊತೆಯಲ್ಲಿ ಶತ್ರುತ್ವವನ್ನು ಮಾಡಿಕೊಳ್ಳಬೇಡಿ, ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಕೆಲವರು ಜಗಳವನ್ನು ತಂದಿಡುವಂಥವರು ಸಹಿತ ಇರ್ತಾರೆ, ಈ ಕಾರಣಕ್ಕೋಸ್ಕರ ಎಚ್ಚರಿಕೆ ಇರಬೇಕಾಗುತ್ತದೆ. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಉರಗನ ಮುತ್ತಿ ಕಟ್ಟಿರುವೆಯು ಕೊರೆವಂತ ತೆರನಪ್ಪದ ಎಚ್ಚರಿಕೆ ಅಂತ. ಈ ಹಾವುಗಳಿಗೆ ನಮಗೆ ಶತ್ರು ಯಾರು ಅಂತಂದ್ಬಿಟ್ಟು ನಮ್ಗೆ ಗೊತ್ತು, ಮುಂಗುಸಿಚೆ ಶತ್ರು ಅಥವಾ ಕೆಲವು ಪ್ರಾಣಿಗಳು ಶತ್ರು ಅಂತಂದ್ಬಿಟ್ಟು ಹೇಳ್ತಾರೆ. ಆದರೆ ನಿಜವಾದಂಥ ಶತ್ರು ಏನಪ್ಪ ಅಂದರೆ, ಹಾವಿನ ಮೈ ಮೇಲೆ ಎಲ್ಲಾದರೂ ಸಹಿತ ಅಥವಾ ಹಾವೇನಾದರೂ ಸಹಿತ ಮಲಿಕೊಂಡಿದ್ರೆ ಅದ್ರ ಮೈ ಮೇಲೆ ಸ್ವಲ್ಪ ಗಾಯ ಆದರೂ ಸಹಿತ ಹಾವುಗಳು ಸಾಯುವಂಥ ಪರಿಸ್ಥಿತಿ ಹೊರಟೋಗ್ಬಿಡ್ತವೆ. ಯಾಕೆ ಅಂತಂದರೆ, ಅಲ್ಲಿ ಕಟ್ಟಿರುವೆ ಅಂತ, ನಿಮಗೆ ಈ ಕೆಂಜಿರುವೆ ಕೆಂಜಿಗ ಅಂತಂದ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ, ಅದು ಕಚ್ಚಿದ್ರೆ ಅಲ್ಲೇ ಉರಿಯಾಗುತ್ತದೆ, ಇಷ್ಟಪ್ಪ ಊದ್ಕೊಂಡ್ಬಿಡುತ್ತೆ ಅದು. ಅಂಥ ಇರುವೆಗಳು ಏನಾದರೂ ಸಹಿತ ಹಾವಿಗೆ ಮುತ್ತಿಕೊಂಡ್ಬಿಟ್ರೆ ಅವು ಬಿಡೋದೇ ಇಲ್ಲ. ಅದು ಹಾವು ಮೈ ಮೇಲೆ ಗಾಯ ಆಗಬಾರ್ದು. ಅದು ಗಾಯ ಆಗಿದ್ದೇನಾದರೂ ಸಹಿತ ಸಿಕ್ಕಿಬಿಟ್ರೆ ಅದು ನೆಲ ಮೇಲೆ ಓಡಾಡ್ತಾ ಇರುತ್ತೆ, ಒಂದು ಕಡೆ ಮಲಗಿದ್ರೆ ಸಾಕು ಮೈಗೆ ಮುತ್ಕೊಂಡ್ಬಿಡುತ್ತೆ. ಅದೆಷ್ಟೇ ಅದು ಹೊರಳಾಡಿದ್ರೆ ಸಹಿತ
ಆ ಕಟ್ಟಿರುವೆಗಳು ಅವುಗಳನ್ನು ಬಿಡೋದಿಲ್ಲ ಅದು. ಆದ್ದರಿಂದ ಅಲ್ಲಿ ಹೇಳ್ತಾರವು ಅವರು, ಉರಗನ ಮುತ್ತಿ ಕಟ್ಟಿರುವ ಕೊರವಂತ ತೆರನಪ್ಪದ ಎಚ್ಚರಿಕೆ. ಅಂದರೆ ಬೇರೆಯವ್ರ ಜೊತೆಯಲ್ಲಿ ಶತ್ರುತ್ವವನ್ನು ಮಾಡಿಕೊಳ್ಳೋದು ಯಾವ ರೀತಿ ಇರುತ್ತೆ? ಹಾವಿಗೆ ಇರುವೆಗಳು ಮುತ್ತಿಕೊಂಡಂಥ ರೀತಿಯಲ್ಲಿರುತ್ತದೆ. ಹಾವಿಗೆ ಕೈಯಿಲ್ಲ ಏನೂ ಇಲ್ಲ, ಬಿಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ಒದ್ದಾಡ್ತಾ ಇರುತ್ತೆ, ಹೊರಳಾಡ್ಬಿಡುತ್ತದು, ಸುರುಳಿ 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 ಸುತ್ತಬಿಡುತ್ತದು. ಅಂದರೆ ಅತ್ಯಂತ ಸಣ್ಣದಾದಂಥ ಕ್ರಿಮಿ ಯಾವುದು? ಇರುವೆ. ಅಂತಹ ಇರುವೆಯು ಸಹಿತ ಈ ಹಾವನ್ನೇ, ಎಂತಹದ್ದೇ ಆ ಹಾವನ್ನು ಸಹಿತ ಅಲುಗಾಡಿಸುವಂಥ ಶಕ್ತಿಯನ್ನು ಹೊಂದಿರುತ್ತದೆ. ಅದಕ್ಕೇ ಯಾವುದೇ ಮನುಷ್ಯನಿಗೆ ಯಾವ ರೀತಿ ಶಕ್ತಿ ಇರುತ್ತೋ ಗೊತ್ತಿಲ್ಲ. ಅನವಶ್ಯಕವಾಗಿ ಶತ್ರುತ್ವವನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ನಮಗೆ ಆ ಎಚ್ಚರಿಕೆ ಇರಬೇಕಾಗುತ್ತದೆ. ಆಮೇಲೆ ಮುಂದಿನ ಭಾಗದಲ್ಲಿ ಹೇಳ್ತಾರೆ, ಮನುಷ್ಯ ಹೇಗಿರಬೇಕು? ಕರವ ಮುಗಿದು ಸಜ್ಜನರಿಗೆ ಶಿರಬಾಗಿ ಚರಿಸುತ್ತಿರ ಎಚ್ಚರಿಕೆ ಅಂತ. ಕರವ ಮುಗಿದು ನೋಡಿ, ನಾವು ಯಾರಿಗಾದರೂ ಸಹಿತ ನಮಸ್ಕಾರ ಮಾಡಿದ್ರೆ ಅಥವಾ ಯಾರಿಗಾದರೂ ಸಹಿತ ಗೌರವ ಕೊಟ್ಟರೆ ನಮ್ಮ ಸಂಪತ್ತೇನು ಸಹಿತ ಹಾಳಾಗೋದಿಲ್ಲ ಅಥವಾ ನಮ್ಮತನ ನಾವು ಕಳ್ಕೊಳ್ಳೋದಿಲ್ಲ. ಅದರಲ್ಲೂ ಸಹಿತ ಒಳ್ಳೆಯವ್ರಿಗೆ ನಾವು ಶಿರಬಾಗಿ ಚರಿಸುತ್ತಿರು, ಚರಿಸುತ್ತಿರು ಅಂದರೆ ಓಡಾಡು ಅಂತ. ನೀನು ಏನು ಕಳ್ಕೊಳ್ತೀಯ ಅದರಲ್ಲಿ? ಒಳ್ಳೆಯ ಜನಗಳಿಗೆ ಗೌರವವನ್ನು ಕೊಡು. ಕರ ಮುಗಿದು ಕೈ ಮುಗಿಯವ್ರಿಗೆ ತಪ್ಪೇನಿಲ್ಲ ಅದು. ನೀವು ಅಧಿಕಾರ ಇರೋವಂಥವ್ರಿಗೆ ಕೈ ಮುಗಿತಾರೆ, ಹಣ ಬಲ ಇರೋವಂಥವ್ರಿಗೆ ಕೈ ಮುಗಿತಾರೆ, ಶಕ್ತಿ ಇರೋವಂಥವ್ರಿಗೆ ಕೈ ಮುಗಿತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ಇವ್ಯಾವುದೂ ಸಹಿತ ಮುಖ್ಯ ಆಗೋದಿಲ್ಲ. ಆದರೆ ಮುಖ್ಯ ಆಗುವಂಥದ್ದು ಯಾವುದು? ಮುಖ್ಯ ಆಗುವಂಥದ್ದು ಏನಂದರೆ ಏನೂ ಇಲ್ಲ. ಅವನು ಅವನ ಹತ್ರ ಹಣ ಇಲ್ಲ, ಅಧಿಕಾರ ಇಲ್ಲ, ಶಕ್ತಿ ಇಲ್ಲ, ಮೈಬಲ ಇಲ್ಲ, ಆದರೆ ಅವನು ತುಂಬ ಒಳ್ಳೆಯ ವ್ಯಕ್ತಿ. ಅಂದರೆ ಅವನೇ ಸಜ್ಜನ, ಇತರರಿಗೆ ಏನು ತೊಂದರೆ ಕೊಡೋದಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇರ್ತಾನೆ. ಅಂಥವ್ರಿಗೆ ನೀವು ಶಿರಬಾಗಿದ್ರೆ ಅಥವಾ ಕೈಯನ್ನು ಮುಗಿದ್ರೆ ಏನು ಸಹಿತ ಕಳ್ಕೊಳ್ಳೋದಿಲ್ಲ. ಈ ಕಾರಣಕ್ಕೋಸ್ಕರ ಪುರಂದರದಾಸರು ಹೇಳ್ತಾರೆ, ಇದನ್ನೇ ವಚನಕಾರರು ಸಹಿತ ಹೇಳಿದ್ದಾರೆ, ನಮಸ್ಕಾರ ಮಾಡು ಏನು ಕಳ್ಕೊಳ್ತೀಯ ನಿನಗೆ ಅಂತಂದ್ಬಿಟ್ಟು. ಆ ಕಾರಣಕ್ಕೋಸ್ಕರ ಗೌರವವನ್ನು ಕೊಟ್ಟು ಬದುಕಬೇಕಾದದ್ದು ನಮ್ಮ ಕರ್ತವ್ಯ. ಅದು ಅದನ್ನು ನಾವು ರೂಢಿಸ್ಕೊಳ್ಬೇಕಾಗುತ್ತದೆ. ಮತ್ತು ಮುಂದಿನ ಭಾಗದಲ್ಲಿ ಹೇಳ್ತಾರೆ, ಸಿರಿ ಎಂಬ ಸೊಡರಿಗೆ ಮಾನ್ಯರ ಅವಮಾನ ಬಿರುಗಾಳಿ ಎಚ್ಚರಿಕೆ ಅಂತ. ಸಿರಿ ಎಂಬ ಸೊಡರು, ಶ್ರೀಮಂತಿಕೆ ಎನ್ನುವಂಥ ದೀಪಕ್ಕೆ, ಈ ದೀಪ ಅನ್ನೋದೇನಾಗಿರುತ್ತೆ ಅಂತಂದರೆ ಯಾವಾಗ ಬೇಕಾದ್ರೂ ಸಹಿತ ಆರೋಗ್ಬೋದು ಅದು. ಆದರೆ ಇಲ್ಲಿ ಹೇಳ್ತಾರೆ, ಸಿರಿತನ ಎನ್ನುವಂಥದ್ದು ಒಂದು ದೀಪ ಇದ್ದಂತೆ, ಆ ದೀಪ ಯಾವಾಗ ಆರೋಗುತ್ತೆ? ಮಾನ್ಯರ ಅವಮಾನ ಬಿರುಗಾಳಿ ಕೇಳೆಚ್ಚರಿಕೆ ಅಂತ. ಯಾರು ಮಾನ್ಯರು ಅಂತಾರೆ, ಯೋಗ್ಯರಿರ್ತಾರೆ ಅಥವಾ ಗೌರವವನ್ನು ಕೊಡಬೇಕಾದಂಥ ವ್ಯಕ್ತಿಗಳು ಯಾರಿರ್ತಾರೆ, ಅವ್ರಿಗೆ ಅವಮಾನ ಮಾಡಿದ್ದೇ ಆದರೆ ಅದೇ ಬಿರುಗಾಳಿ, ಆ ಬಿರುಗಾಳಿಯೇ ಈ ಶ್ರೀಮಂತಿಕೆ ಎನ್ನುವಂತಹ ಒಂದು ದೀಪವನ್ನು ಆರಿಸುತ್ತದೆ, ಶ್ರೀಮಂತಿಕೆಯನ್ನು ಕಳ್ಕೊಳ್ಳಬೇಕಾದಂಥ ಪರಿಸ್ಥಿತಿ ಬರುತ್ತದೆ ಅಂತಂದ್ಬಿಟ್ಟು. ಅಂದರೆ ಇವರಿಂದ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಸಹಿತ ಶ್ರೀಮಂತಿಕೆಯನ್ನು ನಂಬಿಕೊಂಡು ಇರಬೇಡಿ ಅಂತಂದ್ಬಿಟ್ಟು ಹೇಳ್ತಾರೆ, ಅದು ಶಾಶ್ವತ ಅಲ್ಲ. ಸೊ ಈ ಪದ್ಯದಲ್ಲಿ ಹೇಳ್ತಾರೆ ಪುರಂದರದಾಸರು, ರಾಜನನ್ನು ನಂಬಿಕೊಂಡು ಅವನ ಬಲ ನನಗೆ ಯಾವತ್ತೂ ಸಹಿತ ಇರುತ್ತೆ, ಯಾವಾಗಲೂ ಇರುತ್ತೆ ಅಂತಂದ್ಬಿಟ್ಟು ಇತರರ ಜೊತೆಯಲ್ಲಿ ಹಗೆತನವನ್ನು ಮಾಡಿಕೊಳ್ಳಬೇಡಿ ಅಂತ ಹೇಳ್ತಾರೆ. ಆ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ, ಈ ಹಾವನ್ನು ಮುತ್ತಿಕೊಂಡಿರುವಂಥ ಕಟ್ಟಿರುವೆಯು ಮುತ್ತಿಕೊಂಡಿರುವಂಥ ರೀತಿ ಆಗ್ಬಿಡುತ್ತಿದ್ದವು. ಯಾಕೆಂತಂದರೆ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಮತ್ತು ಯಾರು ಯೋಗ್ಯರಿರ್ತಾರೋ ಅಂಥವ್ರಿಗೆ ಕರವ ಮುಗಿದು ಶಿರಬಾಗಿ ನಡೆದಾಡಬೇಕು, ಅದರಲ್ಲೇನು ಸಹಿತ ತಪ್ಪಿಲ್ಲ. ಯಾರಿಗೆ ಯೋಗ್ಯರಿರ್ತಾರೋ ಅಂತಹ ಯೋಗ್ಯರಿಗೆ ಗೌರವವನ್ನು ಕೊಡಲಿಲ್ಲ ಅಂತಂದರೆ ಅಥವಾ ಅವರಿಗೆ ಅವಮಾನ ಮಾಡಿದ್ದೇ ಆದರೆ ನಮ್ಮ ಬಳಿ ಇರುವಂಥ ಶ್ರೀಮಂತಿಕೆ ಎನ್ನುವಂತಹ ಒಂದು ದೀಪ ಅಥವಾ ಸೊಡರು ಖಂಡಿತವಾಗಿ ಸಹಿತ ಆರೋಗುತ್ತೆ. ಅಂದರೆ ನಮ್ಮ ಶ್ರೀಮಂತಿಕೆಯನ್ನು ನಾವು ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ ಎನ್ನುವುದನ್ನು ಈ ಪದ್ಯದಲ್ಲಿ ಪುರಂದರದಾಸರು ಹೇಳಿರುವುದನ್ನು ನಾವು ನೋಡ್ಬೋದು. ಸೊ ಮುಂದಿನ ಒಂದು ಪದ್ಯವನ್ನು ನೋಡೋಣ. ಲೋಕಾಪವಾದಕ್ಕೆ ಅಂಜಿ ನಡೆಯುವುದು ವಿವೇಕ ಕೇಳೆಚ್ಚರಿಕೆ, ನಾಕೇಶಗಾದರೂ ಬಿಡದ ಅಪಕೀರ್ತಿ ಪರಾಕು ಕೇಳೆಚ್ಚರಿಕೆ, ಕಾಕು ಜನರ ಚಾಡಿ ನೀ ಕೇಳಿ ಕೋಪೋದ್ರೇಕ ಪಡಬೇಡ, ಕೋಪೋದ್ರೇಕ ಬೇಡ ಎಚ್ಚರಿಕೆ, ಭೂಕಾಂತ ನಡುಗು ನಡುಗುವಳು ನಿಷ್ಠುರವಾದ ವಾಕು ಬೇಡ ಎಚ್ಚರಿಕೆ. ಇಲ್ಲಿ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಇವರು ಏನಂತ ಹೇಳ್ತಾರೆ, ಲೋಕಾಪವಾದಕ್ಕೆ ಅಂಜಿ ನೆಡುವುದು ವಿವೇಕ ಕೇಳೆಚ್ಚರಿಕೆ. ಅಕ್ಕ ಮಹಾದೇವಿಯ ವಚನವೂ ಸಹಿತ ಇದೇ ರೀತಿಯದ್ದು ಬರುತ್ತದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತಂದ್ಬಿಟ್ಟು. ಹಾಗೆ ಈಗ ಲೋಕಾಪವಾದ ಎನ್ನುವುದು ಎಲ್ಲ ಕಡೆಯೂ ಸಹಿತ ಇದ್ದೇ ಇರುತ್ತೆ. ನೀನು ಒಳ್ಳೆಯದು ಮಾಡಿದ್ರೂ ಸಹಿತ ನಿಮ್ಮ ಮೇಲೆ ಆಪಾದನೆ ಬರ್ಬೋದು, ಕೆಟ್ಟದ್ದು ಮಾಡಿದ್ರೂ ಸಹಿತ ಆಪಾದನೆ ಬರುತ್ತೆ. ಕೆಟ್ಟದ್ದು ಮಾಡಿದಾಗ ಬಂದರೆ ಕರೆಕ್ಟ್ ಅದು, ಆದರೆ ಒಳ್ಳೇದು ಮಾಡಿದಾಗ ಯಾಕೆ ಬರಬೇಕು?
ಅಂದರೆ ಒಳ್ಳೇದು ಮಾಡಿದಾಗ ಬಂದರೂ ಸಹಿತ ನಾವು ಸರಿ ದಾರಿಯಲ್ಲದೆ ಹೋಗೋದಕ್ಕೆ ಅದು ಸಹಕಾರಿಯದು. ಅದಕ್ಕೇ ಅಕಸ್ಮಾತ್ ಏನಾದರೂ ಸಹಿತ ಜನಗಳು ಏನಾದರೂ ಸಹಿತ ನಮ್ಮ ಬಗ್ಗೆ ಟೀಕೆಯನ್ನು ಮಾಡ್ತಾಯಿದ್ರೆ, ಆಪಾದನೆ ಮಾಡ್ತಾಯಿದ್ರೆ ನಾವು ಅದಕ್ಕೆ ಹೆದರ್ಕೊಂಡು ಮುಂದಕ್ಕೋಣ. ನಾವು ಸರಿ ದಾರಿಯಲ್ಲಿದ್ದರೆ ಅದನ್ನು ಬದಲಾಯಿಸ್ಕೋಬೇಕು ಅನ್ನೋದೆಲ್ಲ ಅರ್ಥ ಇದು. ಸರಿ ದಾರಿಯಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಸಹಿತ ತಪ್ಪಾಗಿ ನಡೆಯಬಾರದು ಅಂತ. ತಪ್ಪು ದಾರಿಯಲ್ಲಿ ಹೋಗ್ತಾಯಿದ್ರೆ ಸರಿ ದಾರಿಗೆ ಬರಬೇಕು ಎನ್ನುವುದು. ಸೊ ಈ ರೀತಿ ಲೋಕಾಪವಾದ ಎನ್ನುವುದು ಏನಪ್ಪ ಅಂದರೆ ಮನುಷ್ಯನನ್ನು ಸರಿ ದಾರಿಯಲ್ಲಿ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಳ್ತಾ ಇರುತ್ತೆ. ಅಷ್ಟು ವಿವೇಕ ನಮ್ಮಲ್ಲಿ ಇರಬೇಕು. ಆ ವಿವೇಕ ಅಂದರೆ ಏನು? ಬುದ್ಧಿವಂತಿಕೆ. ಜನಗಳು ಏನಾದರೂ ಆಡ್ತಾರೆ ಅಂತಂತಂದರೆ ಸುಮ್ಮನೆನೂ ಆಡ್ಬೋದು, ಆದರೆ ನಮ್ಮ ವಿವೇಕದಲ್ಲಿ ನಾವು ನಡೆಯಬೇಕಾಗುತ್ತದೆ ಎನ್ನುವುದನ್ನು ಹೇಳ್ತಾರೆ ಅವರು. ಮತ್ತು ಈ ಅಪಕೀರ್ತಿ ಎನ್ನುವುದು, ಅವಮಾನ ಎನ್ನುವುದು ಆಗಿಂದಾಗ ಆಗ್ಬೋದು, ಯಾರಿಗೆ ಬೇಕಾದರೂ ಸಹಿತ ಆಗ್ಬೋದು. ಅದಕ್ಕೆ ಇಲ್ಲಿ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ನಾಕೇಶಗಾದರೂ ಬಿಡದ ಅಪಕೀರ್ತಿ ಪರಾಕು ಕೇಳು ಎಚ್ಚರಿಕೆ ಅಂತ. ನಾಕೇಶ ಅಂತಂದರೆ ದೇವ ಇಂದ್ರ, ಅವನು ಆ ಇಂದ್ರನಿಗೂ ಸಹಿತ ಅವಮಾನ ಆಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಪುರಂದರದಾಸರು. ಸೊ ಇಲ್ಲಿ ಇಂದ್ರನಿಗೆ ಆಗಿರುವಂಥ ಅವಮಾನವನ್ನು, ಒಂದೆರಡು ಅವಮಾನವನ್ನು ನಾವು ತಿಳ್ಕೊಳ್ಳೋಣ. ಒಮ್ಮೆ ಏನಾಗುತ್ತೆ ಅಂದರೆ, ದೂರ್ವಾಸ ಮಹರ್ಷಿಗಳು ಇಂದ್ರನನ್ನು ನೋಡೋದಕ್ಕೆ ಇಂದ್ರಲೋಕಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಏನಾಗಿರುತ್ತೆ, ಇಂದ್ರ ಎಲ್ಲಿಗೋ ಹೊರಡುವಂಥ ಒಂದು ಅವಸರದಲ್ಲಿ ಇರ್ತಾನೆ ಅವನು. ಅವನಿಗೆ ಈ ದೂರ್ವಾಸ ಮುನಿಗಳು ಏನು ಮಾಡ್ತಾರೆ, ಒಂದು ಪಾರಿಜಾತದ ಒಂದು ಹೂವಿನ ಹಾರವನ್ನು ಕೊಡ್ತಾರೆ. ಅವರು ಕೊಟ್ಟಂಥ ಹೂವಿನ ಹಾರವನ್ನು ಏನು ಮಾಡ್ತಾನೆ ಈ ಇಂದ್ರ ಪಕ್ಕಕ್ಕೆ ಎಸಿತಾನೆ ಅಂತಂದ್ಬಿಟ್ಟು ಹೇಳೋದು, ಅಥವಾ ಅಲ್ಲಿ ಪಕ್ಕದಲ್ಲಿ ಐರಾವತ ಇರುತ್ತೆ ಅದರ ಮೇಲೆ ಹಾಕ್ತಾನೆ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಆನೆ ಏನು ಮಾಡುತ್ತೆ ಅಂತಂದರೆ, ಐರಾವತ ಎನ್ನುವಂಥ ಆನೆ ಆ ಹಾರವನ್ನು, ಪಾರಿಜಾತದ ಹಾರವನ್ನು ತೆಗೆದುಬಿಟ್ಟು ಸೊಂಡಿನಲ್ಲಿ ತೆಕ್ಕೊಂಡು ಇದು ಮಾಡುತ್ತೆ, ಕೆಳಗಡೆ ಹಾಕ್ಕೊಂಡು ಚೆನ್ನಾಗಿ ತುಳಿದು ಬಿಡುತ್ತೆ ಅದನ್ನು. ಯಾವ ಕಾಲಿನಿಂದ ಹೊಸಕಾಕ್ಬಿಡುತ್ತೋ ಅಲ್ಲೇ ಇದ್ದಂಥ ದೂರ್ವಾಸ ಮಹರ್ಷಿಗಳು ಅದನ್ನು ನೋಡ್ತಾರೆ. ತಕ್ಷಣ ಅವ್ರ ಕೋಪ ಬರುತ್ತೆ, ನಾನು ಗೌರವವನ್ನು ಕೊಟ್ಟು ಹಾರವನ್ನು ಕೊಟ್ಟರೆ ಅದನ್ನು ತಗೊಂಡು ಅದ್ರ ಮೇಲೆ ಹಾಕಿ ಅದು ತುಳಿದಾಕಿದೆಯಲ್ಲ ಅಂತ. ಅದಕ್ಕೆ ಅವರು ಏನು ಮಾಡ್ತಾರೆ, ಇಂದ್ರನಿಗೆ ಶಾಪವನ್ನು ಕೊಡ್ತಾರೆ, ನೀನು ಹಣದ ಒಂದು ಧನಮನದಿಂದ ಈ ರೀತಿ ವರ್ತಿಸ್ತಾ ಇದೀಯ, ಶೀಘ್ರದಲ್ಲಿ ನಿನ್ನ ಐಶ್ವರ್ಯ ಎಲ್ಲವೂ ಸಹಿತ ನಾಶವಾಗಿ ನೀನು ದರಿದ್ರನಾಗುವಂಥ ಶಾಪ ಕೊಟ್ಬಿಡ್ತಾರೆ. ಇದಾದಮೇಲೆ ಏನಾಗುತ್ತೆ ಅಂತಂದರೆ, ಇಂದ್ರಲೋಕ ಪೂರ್ತಿ ಶ್ರೀಮಂತಿಕೆಯನ್ನು ಕಳ್ಕೊಂಬಿಡುತ್ತೆ, ದರಿದ್ರವಾಗಿಬಿಡುತ್ತೆ, ಲಕ್ಷ್ಮಿ ಎಲ್ಲೂ ಇರೋದಿಲ್ಲ. ಇದೆಲ್ಲ ಆದಮೇಲೆ ಮತ್ತೆ ಸಮುದ್ರ ಮಥನವನ್ನು ಮಾಡಿ ಲಕ್ಷ್ಮಿಯನ್ನು ಪಡೀತಾರೆ ಎನ್ನುವಂಥ ಕಥೆ ಇರುವುದನ್ನು ನೋಡ್ಬೋದು. ನೋಡಿ, ಇಲ್ಲಿ ಇಂದ್ರನಿಗೂ ಸಹಿತ ಇಲ್ಲಿ ಅಪಕೀರ್ತಿ ಅನ್ನೋದು ಬಂದೇ ಬರುತ್ತೆ, ಅವನು ಮಾಡಿದಂಥ ತಪ್ಪಿನಿಂದ ಅಪಕೀರ್ತಿ ಅನ್ನೋದು ಬಂದೇ ಬರುತ್ತೆ. ಇನ್ನೊಂದು ಸಾರ್ತಿ ಏನಾಗುತ್ತೆ ಅಂತಂದರೆ, ಈ ಗೌತಮ ಋಷಿಗಳ ಪತ್ನಿ ಅಹಲ್ಯ ತುಂಬ ಸುಂದರಿಯಾಗಿದ್ಲು ಅನ್ನೋದು ನಮಗೆ ಪುರಾಣದಲ್ಲಿ ಗೊತ್ತಾಗುತ್ತದೆ. ಆ ಅಹಲ್ಯನ್ನೇ ಇಷ್ಟಪಟ್ಟುತ್ತಾ ಇರ್ತಾನೆ ಇಂದ್ರ. ಒಮ್ಮೆ ಏನಾಗಿರುತ್ತೆ, ಗೌತಮ ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲದಂಥ ವೇಳೆ ಅವರ ವೇಷದಲ್ಲಿ ಏನು ಮಾಡ್ತಾನೆ, ಇಂದ್ರ ಹೋಗಿ ಅಹಲ್ಯೊಡನೆ ಸಂಬಂಧವನ್ನು ಇಟ್ಕೊಂಡ್ಬಿಡ್ತಾನೆ, ಸಂಬಂಧವನ್ನು ಮಾಡ್ತಾನೆ. ಅದಾದಮೇಲೆ ಗೌತಮ ಮಹರ್ಷಿಗಳು ಬರ್ತಾರೆ. ಗೌತಮ ಮಹರ್ಷಿಗಳು ಬಂದ ಕೂಡಲೇ ಗೊತ್ತಾಗುತ್ತೆ ಅವ್ರಿಗೆ ಈ ರೀತಿ ಇಂದ್ರ ಬಂದೋದ ಅಂತ. ಅಲ್ಲಿಗೆ ಅವನು ಅಲ್ಲೇ ಹೋಗ್ತಾ ಇರ್ತಾನೆ, ಗೊತ್ತಾಗುತ್ತೆ. ತಕ್ಷಣ ಏನು ಮಾಡ್ತಾರೆ, ಗೌತಮ ಮಹರ್ಷಿಗಳು ಇವನಿಗೆ ಇಂದ್ರನಿಗೆ ಶಾಪವನ್ನು ಕೊಡ್ತಾರೆ. ಏನು ಶಾಪ ಅಂತಂದರೆ, ಸಹಸ್ರ ಯೋನಿಯಾಗುವಂತಂದ್ಬಿಟ್ಟು ಸಹಸ್ರ ಯೋನಿ, ಮತ್ತು ಅಹಲ್ಯಗೆ ತನ್ನ ಪತ್ನಿಗೆ ಶಾಪವನ್ನು ಕೊಡ್ತಾರೆ. ಏನಂತ, ಕಲ್ಲಾಗುವಂತಂದ್ಬಿಟ್ಟು. ಇದು ನಿಮ್ಗೆ ಗೊತ್ತಿರ್ಬೋದು, ಕಲ್ಲಾದಂಥ ಅಹಲ್ಯ ಮುಕ್ತಿ ಅಹಲ್ಯನ ಮುಕ್ತಿಗೊಳಿಸಿದ್ದಾರು, ರಾಮ ಮುಕ್ತಿಗೊಳಿಸ್ತಾನೆ ಅವನು. ಇವನು ಸಹಸ್ರ ಯೋನಿ ಆಗುವಂಥ ಇಂದ್ರನಿಗೆ ಶಾಪವನ್ನು ಕೊಡ್ತಾರೆ. ಅದಾದಮೇಲೆ ಭಾಳ ವರ್ಷಗಳಾದಮೇಲೆ ಅವನ ಬಗ್ಗೆ ಅನುಕಂಪ ಬಂತು, ಸಹಸ್ರ ಯೋನಿ ಬದಲು ಸಹಸ್ರಾಕ್ಷನಾಗು ಅಂತಂದ್ಬಿಟ್ಟು ಆ ಇಂದ್ರನಿಗೆ ಶಾಪದಿಂದ ವಿಮುಕ್ತನನ್ನಾಗಿ ಮಾಡುವುದನ್ನು ನಾವಿಲ್ಲಿ ನೋಡ್ಬೋದು. ಸೊ ಈ ಕಾರಣಕ್ಕೋಸ್ಕರ ಈ ಇಂದ್ರನಿಗೂ ಸಹಿತ ಶಾಪ ಅನ್ನೋದು ತಟ್ಟದೇ ಬಿಟ್ಟಿಲ್ಲ. ಅಂದರೆ ಎಂತೆಂಥ ದೇವಾನುದೇವತೆಗಳಿಗೂ ಸಹಿತ ಶಾಪ ಅನ್ನೋದು ಬಂದ್ಬಿಡುತ್ತೆ. ಈ ಕಾರಣಕ್ಕೋಸ್ಕರ ಏನಾಗಿರುತ್ತೆ ಅಂತಂತಂದರೆ, ಯಾರಿಗೂ ಸಹಿತ ಮನುಷ್ಯ ಅಂದಮೇಲೆ ಅಪಕೀರ್ತಿ ಬಂದೇ ಬರುತ್ತೆ, ಆಪಾದನೆಗಳು ಬರುತ್ತೆ. ಅದನ್ನು ಸಹಿಸಿಕೊಂಡು ಇರಬೇಕಾದದ್ದು, ಸರಿದಾರಿಯಲ್ಲಿ ನಡೆಯಬೇಕಾದದ್ದು ಎಚ್ಚರಿಕೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾರೆ. ಕಾಕು ಜನರ ಚಾಡಿ ನೀ ಕೇಳಿ ಕೋಪೋದ್ರೇಕ ಬೇಡ ಎಚ್ಚರಿಕೆ ಅಂತ. ಕಾಕು ಜನರು ಅಂತಂದರೆ ಯಾರು? ಕೆಟ್ಟವರು. ಈಗ ತಂದಿಟ್ಟು ತಮಾಷೆ ನೋಡೋರು ಅಂತ ಕರಿತೀವಿ ನಾವು, ಅಥವಾ ತಂದು ಚಾಡಿ ಹೇಳ್ಬಿಟ್ಟು ಜಗಳ ಕ್ರಿಯೆ ಸೃಷ್ಟಿ ಮಾಡೋರು ಅಂತ ಕರಿತೀವಿ ನಾವು. ಈ ರೀತಿ ಕೆಟ್ಟ ಜನಗಳು ಎಲ್ಲ ಕಾಲಕ್ಕೂ ಅಂದೂ ಇದ್ದರು, ಇಂದೂ ಸಹಿತ ಇದ್ದರು. ಆದ್ದರಿಂದ ಈ ಕೆಟ್ಟವರ ಮಾತನ್ನು ಕೇಳಿ, ಚಾಡಿ ಮಾತನ್ನು ಕೇಳಿ ಕೋಪವಾಗಲಿ ಉದ್ರೇಕವಾಗಲಿ ಮಾಡಿಕೊಳ್ಳಬಾರದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾರೆ ಅವರು.
ಆ ಕಾರಣಕ್ಕೋಸ್ಕರ ಪುರಂದರದಾಸರು ಹೇಳೇನಪ್ಪ ಅಂತ ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ, ಕೆಟ್ಟವರ ಚಾಡಿ ಮಾತನ್ನು ನೀವು ಕೇಳಿಸ್ಕೊಳ್ಬೇಡಿ, ನೀವು ಬುದ್ಧಿವಂತರಾದರೆ. ಯಾಕೆಂದರೆ ವಿವೇಕ ಅಂತ ಹೇಳ್ತಾರೆ ಮೊದಲನೇ ಸಾಲಿನಲ್ಲಿ, ವಿವೇಕ ಅನ್ನೋದು ನಮಗಿರಬೇಕು, ಸರಿ ಯಾವ್ದು ತಪ್ಪು ಯಾವುದು ಅಂತಂದ್ಬಿಟ್ಟು ವಿವೇಚನೆಯನ್ನು ನಾವು ಮಾಡಬೇಕಾಗುತ್ತೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದಿರಬೇಕಾಗುತ್ತೆ. ಭೂಕಾಂತ ನಡುಗುಗಳು ನಿಷ್ಠುರವಾದ ವಾಕು ಬೇಡ ಎಚ್ಚರಿಕೆ. ಭೂಕಾಂತ, ಭೂಕಾಂತ ಅಂದರೆ ಭೂಮಿ ತಾಯಿ, ಭೂಕಾಂತಿ ಭೂಮಿ ತಾಯಿ ನಡುಗುವಳು ಏನು ಅಂತಂದರೆ, ನಿಷ್ಠುರವಾದ ವಾಕು ಬೇಡ ಎಚ್ಚರಿಕೆ ಅಂತ. ನಿಷ್ಠುರವಾದ ಮಾತು ಅಂತ, ನಿಷ್ಠುರವಾದಿ ಲೋಕವಿರೋಧಿ ಅಂತ ಕರೀತಾರೆ. ಅಂದರೆ ಯಾವತ್ತೂ ಸಹಿತ ನಾವು ಹೇಳಬೇಕಾದರೂ ಸಹಿತ ಸ್ವಲ್ಪ ಏನು ಮಾಡಬೇಕು ಅಂದರೆ ಮೃದುವಾದಂಥ ಮಾತಿನಲ್ಲೇ ಹೇಳಬೇಕು. ನಾವು ನಿಷ್ಠುರವಾಗಿ ಹೇಳಿದ್ರೆ ಏನಾಗುತ್ತೆ, ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೇ ನಿಷ್ಠುರವಾದ ಮಾತು ವಾಕು ಅಂದರೆ ಇಲ್ಲಿ ಮಾತು, ಮಾತವನ್ನು ಆಡಬೇಡಿ. ಯಾಕೆ ಅಂತಂದರೆ ಭೂಮಿ ತಾಯಿ ನಡುಗುತ್ತಾಳೆ, ಇಷ್ಟಪಡುವುದಿಲ್ಲ ಅಂಥದ್ದನ್ನು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಈ ಪದ್ಯದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪುರಂದರದಾಸರು ಲೋಕ ಆಪಾದನೆಗಳು ಬಂದರೆ ಅದಕ್ಕೆ ಹೆದರಿಕೊಂಡು ನಡೆದು ವಿವೇಕದಿಂದ ಬದುಕಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಇಂದ್ರನಿಗೂ ಸಹಿತ ಅಪಕೀರ್ತಿ ಅನ್ನೋದು ಬಿಟ್ಟಿಲ್ಲ ಅಂದಮೇಲೆ ಮನುಷ್ಯರನ್ನು ಬಿಡುತ್ತಾ ಅಂತಂದ್ಬಿಟ್ಟು ಹೇಳ್ತಾರೆ. ಕೆಟ್ಟ ಜನರ ಚಾಡಿ ಮಾತುಗಳನ್ನು ಕೇಳಿಸಿಕೊಂಡು ಕೋಪವನ್ನು ಮಾಡಿಕೊಳ್ಬೇಡಿ, ಅದು ತಪ್ಪು ಅಂತ ಹೇಳ್ತಾರೆ. ನಿಷ್ಠುರವಾದ ಮಾತುಗಳನ್ನು ಆಡಬೇಡಿ, ಅದು ಕೆಟ್ಟದ್ದು ಅಂತಂದ್ಬಿಟ್ಟು ಇಲ್ಲಿ ಈ ಒಂದು ಪದ್ಯದಲ್ಲಿ ಹೇಳಿರುವುದನ್ನು ನಾವು ನೋಡ್ಬೋದು. ಸೊ ಇದು ಮುಂದಿನ ಭಾಗದಲ್ಲಿ ನಾನು ಇದರ ಮುಂದಿನ ಪದ್ಯಗಳ ವಿವರಣೆಗಳನ್ನು ನಾನು ನಿಮಗೆ ಕೊಡ್ತೀನಿ. ಧನ್ಯವಾದಗಳು.